ಮೂರು ಪ್ಲಾಸ್ಟಿಕ್ ಬಾಟ್ಲಿಗಳಿಂದ ಪುಟಿಯುವ ಕಾರಂಜಿ ಈ ಪ್ರಯೋಗ ಬಹು ಸೋಜಿಗದ್ದು ಹಾಗೂ ಮಾಡಲು ಕೂಡ ಬಹು ಸುಲಭ. ಪ್ಲಾಸ್ಟಿಕ್ದ ಮೂರು ದೊಡ್ಡ ಬಾಟ್ಲಿ, ಕತ್ತರಿ, ಗ್ಲೂ, ಪ್ಲಾಸ್ಟಿಕ್ ಟ್ಯೂಬ್ ಹಾಗೂ ಸ್ಟ್ರಾಬೆಗಳು ಬೇಕಾಗುವು. ಬಾಟ್ಲಿ ಎರಡು ಮುಚ್ಚಳಗಳನ್ನು ತೆಗೆದುಕೊಂಡು ಅವುಗಳನ್ನು ಒಂದಕ್ಕೊಂದು ಗ್ಲೂದಿಂದ ಜೋಡಿಸಿರಿ. ಆಮೇಲೆ ಮಧ್ಯದಲ್ಲಿ ಒಂದು ಛಿದ್ರ ಮಾಡಿ. ಈ ಛಿದ್ರದಲ್ಲಿ ಒಂದು ಉದ್ದವಾದ ದಿಪ್ಪ ಸ್ಟ್ರಾವನ್ನು ಸಿಕ್ಕಿಸಿ. ಎರಡು ಬಾಟ್ಲಿಗಳನ್ನು ತೆಗೆದುಕೊಳ್ಳಿ. ಹಾಗೂ ಈಗ ತಯಾರಿಸಿದ ಮುಚ್ಚಳದಿಂದ ಬಾಟ್ಲಿಯ ಬಾಯಿಯನ್ನು ಮುಚ್ಚಿಬಿಡಿ. ಇನ್ನೊಂದು ಬಾಟ್ಲಿಯನ್ನು ತೆಗೆದುಕೊಂಡು ಅದನ್ನು ಮಧ್ಯದಲ್ಲಿ ಕತ್ತರಿಸಿ. ಬುಡದ ಕಡೆ ಇರುವ ಭಾಗವನ್ನು ಜೋಡಿಸಿದ ಬಾಟ್ಲಿಯ ಹಿಂಬದಿಯಲ್ಲಿ ಗ್ಲೂದಿಂದ ಗಟ್ಟಿಯಾಗಿ ಅಂಟಿಸಿ. ಮೇಲಿನ ಬಾಟ್ಲಿಯ ಮೇಲ್ಭಾಗದಲ್ಲಿ ಹಾಗೂ ಕೆಳಗಿನ ಬಾಟ್ಲಿ ಬುಡದ ಬದಿಗೆ ಎರಡು ಗುರುತು ಮಾಡಿ. ಇದರ ಮೇಲೆ ನಡುವಿರುವ ಬಾಟ್ಲಿಯ ಮೇಲ್ಬದಿಗೆ ಗುರುತು ಮಾಡಿ. ಹೀಗೆ ಗುರುತಿಸಿದ ನಾಲ್ಕು ಗುರುತುಗಳಲ್ಲಿ ಕತ್ತರಿಯಿಂದ ಛಿದ್ರ ಮಾಡಿ ಮೇಲಿನ ಬಾಟ್ಲಿಯ ಮೇಲ್ಬದಿಯ ಛಿದ್ರದಲ್ಲಿ ಟ್ಯೂಬನ್ನು ಸಿಕ್ಕಿಸಿ ಅದರ ಇನ್ನೊಂದು ತುದಿಯನ್ನು ನಡುವಿರುವ ಬಾಟ್ಲಿಯ ಮುಖದ ಹತ್ತಿರದ ಛಿದ್ರದಲ್ಲಿ ಸಿಕ್ಕಿಸಿ. ಇದೇ ರೀತಿ ಇನ್ನೊಂದು ಟ್ಯೂಬನ್ನು ತೆಗೆದುಕೊಂಡು ಉಳಿದೆರಡು ಛಿದ್ರಗಳನ್ನು ಸಿಕ್ಕಿಸಿ. ಹಬೆ ಬರಬಾರದೆಂದು ಗ್ಲೂದಿಂದ ಈ ತುದಿಗಳನ್ನು ಮತ್ತಷ್ಟು ಭದ್ರ ಮಾಡಿ. ಗ್ಲೂ ಒಣಗಿದ ಮೇಲೆ ನೀರಿನ ಕಾರಂಜಿಯು ತಯಾರಾಗುವುದು. ಟ್ಯೂಬ್ ಎಲ್ಲೆಲ್ಲಿ ಹೋಗಿದೆ ಎಂಬುದನ್ನು ನೀವು ಈ ಚಿತ್ರದಲ್ಲಿ ನೋಡಬಹುದು. ಬೇರೆ ಬೇರೆ ಬಣ್ಣದ ಟೇಪ್ದಿಂದ ಈ ಟ್ಯೂಬನ್ನು ನೀವು ಗುರುತಿಸಬಹುದು. ಈಗ ಈ ಆಟಿಗೆ ತಯಾರಾಯಿತು. ಮೇಲಿನ ಅರ್ಧ ಕತ್ತರಿಸಿದ ಬಾಟ್ಲಿಯಲ್ಲಿ ಬಣ್ಣದ ನೀರನ್ನು ಸುರಿವಿ. ನೀರು ಟ್ಯೂಬದ ಮುಖಾಂತರ ಕೆಳಗಿನ ಬಾಟ್ಲಿಯಲ್ಲಿ ಶೇಖರಿಸುವುದು. ಮೂರು ನಾಲ್ಕು ವರ್ಷದಷ್ಟು ನೀರು ತುಂಬಿದ ಮೇಲೆ ಇದನ್ನು ಬುಡ ಮೇಲ್ ಮಾಡಿ ತಿರುಗಿಸಿಡಿ. ಈಗ ಸ್ಟ್ರಾದಿಂದ ನೀರು ಮಧ್ಯದ ಬಾಟ್ಲಿಯಲ್ಲಿ ಇಳಿಯತೊಡಗುವುದು. ಮೇಲಿರುವ ಬಾಟ್ಲಿಯಲ್ಲಿಯ ನೀರು ಮಧ್ಯದ ಬಾಟ್ಲಿಯಲ್ಲಿ ಪೂರ್ಣವಾಗಿ ಬೀಳಲಿ. ಮತ್ತೊಮ್ಮೆ ಈ ರಚನೆಯನ್ನು ಮೊದಲಿನಂತೆ ಇಟ್ಟು ಸರಳ ಮಾಡಿಡಿ. ಈಗ ಕಾರಂಜಿಯಲ್ಲಿ ಎಂತೆ ನೀರು ಪುಟಿಯತೊಡಗುವುದು. ಮೇಲಿನ ಬಾಟ್ಲಿಯಲ್ಲಿ ನೀರು ಸುರುವಿ. ನೀರು ಸುರಿಯುವುದಂತೆ ಕಾರಂಜಿಯಂತೆ ನೀರು ಪುಟಿದಾಡುವುದು. ನೀರು ಕೆಳ ಹೋದಂತೆ ನಡುವಿರುವ ಬಾಟ್ಲಿಯಲ್ಲಿ ಹವೆ ಒತ್ತಡದಿಂದಾಗಿ ನೀರು ಮೇಲೆ ಚಿಮ್ಮತೊಡಗುವುದು. ಮೇಲಿನಿಂದ ನೀರನ್ನು ಹಾಕುತ್ತಾ ಹೋದಂತೆ ಈ ಕಾರಂಜಿಯ ನೀರು ಸತತವಾಗಿ ಚಿಮ್ಮುವುದು. ಕ್ಲಾಸಿನಲ್ಲಿ ಮಕ್ಕಳಿಗೆ ಇದು ಒಂದು ಬಹು ಚಂದದ ಆಟ. ಮತ್ತೊಮ್ಮೆ ನೀರನ್ನು ಸುರುವೆ. ಈ ಕಾರಂಜಿಯನ್ನು ನೀವು ಇನ್ನೊಮ್ಮೆ ನೋಡಬಹುದು. ಮಕ್ಕಳಿಗೆ ಇದು ಬಹು ಸಂತಸದ ಆಟ. ಇನ್ನೊಂದು ಪ್ರಕಾರದಲ್ಲಿ ಟ್ಯೂಬನ್ನು ಒಳಗಿನಿಂದ ಸಿಕ್ಕಿಸಿದರೆ ಕೂಡ ಕಾರಂಜಿಯು ತಯಾರಾಗುವುದು. ಇಲ್ಲಿ ಈ ಬಾಟ್ಲಿಯಲ್ಲಿ ಒಳಗಿನಿಂದ ಟ್ಯೂಬನ್ನು ಸೇರಿಸಿದರೆ ಈ ರೀತಿಯಾಗಿ ಅದು ಕಾಣುವುದು.